ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ಒಂದು ವಿಡಿಯೋದಲ್ಲಿ ನೀವು ಪ್ರಿವ್ಯೂಲಿ ನೋಡಿರಲ್ಲ, ಆ ರೀತಿಯಾಗಿರುವಂಥ ಫೋಟೋ ಫ್ರೇಮ್ ಸ್ಟೇಟಸ್ನ ಹೇಗೆ ಕ್ರಿಯೇಟ್ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಅಪ್ಲಿಕೇಶನ್ ಬಂದುಬಿಟ್ಟು ಅಲರ್ಟ್ ಮಿಷನ್ ಅಂತ. ಸೊ ಆ್ಯಪ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ನಾನು ವಿಡಿಯೋದಲ್ಲಿ ಯೂಸ್ ಮಾಡೋ ಎಲ್ಲ ಒಂದು ಮೆಟೀರಿಯಲ್ಸ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ಎಲ್ಲ ಒಂದು ಮೆಟೀರಿಯಲ್ಸ್ ಲಿಂಕು ನಿಮಗೆ ಫ್ರೀ ಆಗಿ ಸಿಗುತ್ತೆ. ಸೊ ಮೊದಲು ನೀವು ಅಲರ್ಟ್ ಮಿಷನ್ ಆ್ಯಪ್ನ ಓಪನ್ ಮಾಡಿ. ಸೊ ಓಪನ್ ಮಾಡಿ ಇಲ್ಲಿ ಪ್ರೊಜೆಕ್ಟ್ಸ್ ಅಂತ ಕೈದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಫೋಟೋ ಫ್ರೇಮ್ ಬೀಟ್ ಮಾರ್ಕ್ ಪ್ರೊಜೆಕ್ಟ್ ಅಂತ ಇದ್ದಾರೆ, ಪ್ರಿಸೆಟ್ ಅಂತ ಇದ್ದಾರೆ. ಸೊ ಈ ಒಂದು ಪ್ರೊಸೆಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲರ್ಟ್ ಮಿಷನ್ ಇಂಪೋರ್ಟ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಫೋಟೋ ಫ್ರೇಮ್ ಪ್ರಿಸೆಟ್ನ ಓಪನ್ ಮಾಡಿ, ಓಪನ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ಫೋಟೋ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇನು ಮಾಡ್ಕೋತಪ್ಪ ಅಂತಂದರೆ, ಸೊ ಇಲ್ಲಿ ಕಲರ್ ಅಂಡ್ ಫ್ರೀ ಹೋಗ್ಬಿಟ್ಟು ಇಲ್ಲಿ ಸ್ಟಾರ್ ಕಿಮ್ ಕ್ಲಿಕ್ ಮಾಡಿಬಿಟ್ಟು, ಸೊ ಇಲ್ಲಿ ನಿಮ್ಗೆ ಯಾವ ಒಂದು ಫೋಟೋ ಬೇಕು ನೋಡಿ ಆ ಒಂದು ಫೋಟೋನ ಸೆಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಈ ಒಂದು ಫೋಟೋನ ನೀವು ಸೆಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ಸೆಟ್ ಮಾಡಿದ ಮೇಲೆ ಏನು ಮಾಡ್ಕೋತಪ್ಪ ಅಂದರೆ, ಸೊ ಈ ಒಂದು ಫೋಟೋ ಲೇಯರ್ ಆಯ್ತಲ್ಲ, ಸಾರಿ, ಸೊ ಇಲ್ಲಿ ಒಂದು ಫೋಟೋ ಲೇಯರ್ ಆಯ್ತಲ್ಲ, ಈ ಒಂದು ಲೇಯರ್ನ ಕೆಳಗಿಡ್ತೀನಿ. ಸೊ ಇದರಿಂದ ಬ್ಲರ್ ಕರೆಕ್ಟಾಗಿ ಸೆಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ನಿಮ್ಮ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಸೊ ಇದೇ ಅಷ್ಟೇ ಅಲ್ಲ, ಸೊ ಬೇರೆ ಬೇರೆ ಯೂರೋಸ್ದು ನೀವು ಫೋಟೋ ಕೂಡ ಆಗ್ಬೋದು, ಲೈಕ್ ಆಂಜನೇಯ ಆ ಥರ ಇರ್ತಾರಲ್ಲ. ಸೊ ಇನ್ ಕೇಸ್ ಆಫ್, ಸೊ ನಾನು ಇಷ್ಟೇ ತೋರಿಸ್ತೇನೆ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಸೊ ಇದಾದಮೇಲೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ, ಸೊ ನಿಮ್ಮ ವಿಡಿಯೋ ರೆಸಲ್ಯೂಷನ್ ಎಷ್ಟು ಬೇಕ್ಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.